ಅಲೆಯಿಂದ ರಾಜಧಾನಿಗೆ ಕಂಟಕವಾಗುವಂತ ಎಲ್ಲಾ ಸಾಧ್ಯತೆಗಳು ಸಹ ಕಂಡುಬರ್ತಾ ಇದೆ. ಕೊರೋನಾದ ಎರಡನೇ ಅಲೆ ಭೀತಿ ಎಲ್ಲೆಡೆ ಮನೆ ಮಾಡಿದೆ. ಇದೀಗ ರಾಜಧಾನಿಗೆ ಕಂಟಕವಾಗುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಪುಣೆ ಮುಂಬೈ ಬಳಿಕ ಬೆಂಗಳೂರಲ್ಲಿ ಅಧಿಕ ಸೋಂಕು ಕಾಣಿಸಿಕೊಳ್ಳತಾ ಇದೆ. ಸದ್ಯ ಡೇಂಜರ್ ಝೋನ್ ನಲ್ಲಿದೆ ಸಿಲಿಕಾನ್ ಸಿಟಿ. ಜನರ ನಿರ್ಲಕ್ಷ್ಯವೇ ಸೋಂಕಿನ ಹೆಚ್ಚಳಕ್ಕೆ ಕಾರಣ ಅಂತ ಸಹ ತಜ್ಞರು ಹೇಳಿದ್ದಾರೆ. ಮಾಸ್ಕ್ ಸಾಮಾಜಿಕ ಅಂತರ ಮರೆತಿದ್ದಾರೆ ಜನ, ಹಾಗಾಗಿ ಸೋಂಕು ಸಹ ಹೆಚ್ಚಾಗ್ತಾ ಇದೆ. ಪ್ರಮುಖ ನಗರಗಳಲ್ಲಿ ಕಳೆದ 15 ದಿನಗಳಲ್ಲಿ ಕೊರೋನಾ ಸೋಂಕು ಹೆಚ್ಚಾಗಿದೆ. ಪುಣೆಯಲ್ಲಿ 31,000 ಕ್ಕೂ ಹೆಚ್ಚು ಪ್ರಕರಣಗಳು ದಾಖಲಾಗಿದ್ದು 81 ಸಾವಾಗಿದೆ. ಮುಂಬೈನಲ್ಲಿ 18 ಕ್ಕೂ ಹೆಚ್ಚು ಪ್ರಕರಣಗಳು ದಾಖಲಾಗಿತ್ತು, 60 ಜನ ಬಲಿ ಆಗಿದ್ದಾರೆ ಮುಂಬೈನಲ್ಲಿ. ಬೆಂಗಳೂರಲ್ಲಿ 6,142 ಕೊರೋನಾ ಕೇಸ್ ಪತ್ತೆಯಾಗಿದ್ರೆ 41 ಜನರು ಸಾವನ್ನಪ್ಪಿದ್ದಾರೆ. ಮಾರ್ಚ್ 1 ರ ಬಳಿಕ ಕೇಸ್ಗಳ ಸಂಖ್ಯೆ ಗಣನೀಯವಾಗಿ ಹೆಚ್ಚಳ ಆಗಿದೆ. 15 ದಿನದಲ್ಲಿ ಈ ರೀತಿಯಾಗಿ ಹೆಚ್ಚಳ ಆಗಿದೆ ಸೋಂಕಿತರ ಸಂಖ್ಯೆ. ಮಾಸ್ಕ್ ಸಾಮಾಜಿಕ ಅಂತರ ಕಾಪಾಡಿಲ್ಲ ಅಂದ್ರೆ ಮತ್ತೆ ಸೋಂಕಿತರ ಸಂಖ್ಯೆ ಹೆಚ್ಚಾಗೋದು ಪಕ್ಕಾ ಅಂತ ಹೇಳಲಾಗ್ತಾ ಇದೆ. ಇದು ತಜ್ಞರ ಮಾಹಿತಿ.